ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ವಿರುದ್ಧ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಬಿಜೆಪಿ ವಲಯದಲ್ಲಿ ಸಾಕಷ್ಟು ಅಸಮಾಧಾನ ಹೊರಹಾಕಲಾಗ್ತಾ ಇದೆ ರವಿ ಗಾಣಿಗ ಅವರನ್ನ ಇಟ್ಕೊಂಡು. ಯಾಕೆಂದ್ರೆ ಶಾಸಕರು ಖುಲ್ಲಂಖುಲ್ಲ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಡೀಲ್ ನಡೀತಾ ಇದೆ, ಆಪರೇಷನ್ ಕಮಲ ಅನ್ನೋದು ನಡೀತಾ ಇದೆ, ದುಡ್ಡಕ್ಕಾಗಿ ಆಫರ್ ಅನ್ನ ಮಾಡಲಾಗಿತ್ತು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈಗ ಇದನ್ನ ಇಟ್ಕೊಂಡು ಬಿಜೆಪಿಗರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ರವಿ ಗಾಣಿಗಾರ್ ಅವರಿಗೆ. ಒಬ್ರು ಅವ್ರ ವಿರುದ್ಧ ಸಾಕಷ್ಟು ಅಸಮಾಧಾನ ಕೂಡ ಹೊರಹಾಕಿದ್ರು. ಯಾರವರು ನೋಡೋಣ. ಯಾರು ಯಾರಿಗೆ ಆಫರ್ ಕೊಟ್ಟಿದ್ದಾರೆ ಅನ್ನೋದರ ಕುರಿತಾಗಿ ಶಾಸಕ ರವಿ ಗಾಣಿಗಾರ್ ಅವರು ಉತ್ತರವನ್ನ ಕೊಡಬೇಕು ಅಂತ ಬಿಜೆಪಿಯ ಮುಖಂಡ ಪಿ ರಾಜೀವ್ ರವರು ಗುಡುಗಿದ್ದಾರೆ. ಪಿ ರಾಜೀವ್ ರವರು ಕೇಳೋ ಪ್ರಕಾರ ನೀವೆಷ್ಟು ಆಫರ್ ಅನ್ನ ಪಡೆದುಕೊಂಡಿದ್ರಿ, ಅದರಲ್ಲಿ ಅಡ್ವಾನ್ಸ್ ಎಷ್ಟು ತೆಗೆದುಕೊಂಡ್ರಿ, ಎಲ್ಲವನ್ನ ನೀವು ಹೇಳಬೇಕಾಗತ್ತೆ. ನೀವು ಅದ್ ಯಾವ ಆಧಾರದ ಮೇಲೆ ಬಿಜೆಪಿ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಿ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮ್ಮ ಬಳಿ ಎವಿಡೆನ್ಸ್ ಇಲ್ಲ, ಸಾಕ್ಷಿಗಳಿಲ್ಲ ಅನ್ನೋ ಹಾಕಿದ್ರೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದೀರಿ ಕಾಂಗ್ರೆಸ್ಸಿಗರು ಅನ್ನುವಂತಹ ಶಬ್ದಗಳನ್ನ ಬಳಸಿ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆನೇ ಆಡೋದಿಲ್ಲ, ಇಲ್ಲಿ ಹೊಗೆನೂ ಇಲ್ಲದೆ ಮೋಡವನ್ನೇ ತೋರಿಸಿ ಹೊಗೆ ಅಂತ ಹೇಳಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೊಗೆ ಕೂಡ ಇಲ್ಲ. ಅದಕ್ಕೆ ಆ ಒಂದು ನೈತಿಕ ಧೈರ್ಯದ ಮೇಲೇ ಭಾರತೀಯ ಜನತಾ ಪಕ್ಷ ಅಧಿಕೃತವಾಗಿ ಕಾಂಗ್ರೆಸ್ ಶಾಸಕನ ವಿರುದ್ಧ FIR ರಿಜಿಸ್ಟರ್ ಮಾಡಲಿಕ್ಕೆ ಹೋಗ್ತಾ ಇದೆ. ಸತ್ಯವನ್ನು ಈಗಾದರೂ ಹೊರಗೆ ಹೇಳಿ. ರವಿ ಗಾಣಿಗ ಅವರು ಯಾರು ಹೇಳಿದರು, ಎಲ್ಲಿ ಆಫರ್ ಕೊಟ್ಟರು, ಇವರು ಎಷ್ಟು ಅಡ್ವಾನ್ಸ್ ತೊಗೊಂಡ್ರು ಅನ್ನೋದನ್ನು ಹೇಳಿ. ಇಲ್ಲ ಅಂದರೆ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಬಾಯಿ ಮುಚ್ಚಿಕೊಂಡು ಮೂಲೆಯಲ್ಲಿ ಬಿದ್ದಿರಬೇಕು ಅಂತ ಹೇಳಿ ಸಲಹೆ ಕೊಡ್ತಾನೆ. ಅಲ್ಲ, ಎಷ್ಟೇ ದೂರು ಕೊಟ್ಟರು ಒಂದು ಪ್ರಕರಣದ ಮೇಲೆ ಒಂದೇ FIR ಆಗಬೇಕು ಕಾನೂನು ಪ್ರಕಾರ.